ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತದಲ್ಲಿ ವಿಸ್ತೀರ್ಣ ಅದೇ ರೀತಿ ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯಗಳನ್ನು ನಾವಿಲ್ಲಿ ಆರ್ಡರ್ ವೈಸ್ ನೋಡೋಣ ಅದೇ ರೀತಿ ಖಂಡಗಳು ಈ ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಯಾವುದು ದೊಡ್ಡ ಖಂಡ ಅದೇ ರೀತಿ ಜನಸಂಖ್ಯೆಯಲ್ಲಿ ಯಾವುದು ದೊಡ್ಡ ಖಂಡ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇದ್ರ ಪ್ರಕಾರವಾಗಿ ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ನ ರೇಸ್ ಮಾಡ್ತಾರೆ ಅಂದರೆ ಈ ನಾಲ್ಕು ರಾಜ್ಯಗಳು ಕೊಡ್ತಾರೆ ಈ ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ಅಥವಾ ಜನಸಂಖ್ಯೆಯಲ್ಲಿ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅದೇ ರೀತಿ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಎಂಬುದಾಗಿ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಒಂದು ವಿಸ್ತೀರ್ಣದಲ್ಲಿ ಅದೇ ರೀತಿ ಜನಸಂಖ್ಯೆಯಲ್ಲಿ ಅದೇ ರೀತಿ ಖಂಡದಲ್ಲಿ ವಿಸ್ತೀರ್ಣ ಅದೇ ರೀತಿ ಜನಸಂಖ್ಯೆಯಲ್ಲಿ ಆಲ್ಡರ್ವೈಸ್ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲು ಜನಸಂಖ್ಯೆಯಲ್ಲಿ ಅಂದರೆ ನಮ್ಮ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ರಾಜ್ಯಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ಅಂದರೆ ಇದನ್ನು ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ನ ರೇಸ್ ಮಾಡ್ತಾರೆ ಅಂದರೆ ಈಗ ನಾಲ್ಕು ರಾಜ್ಯ ಅಥವಾ ಐದು ರಾಜ್ಯಗಳನ್ನ ಕೊಡ್ತಾರೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ಈ ಪಟ್ಟಿಗಳನ್ನು ಜನಸಂಖ್ಯೆ ಆಗಿರ್ಬೋದು ಅಥವಾ ವಿಸ್ತೀರ್ಣ ಆಗಿರ್ಬೋದು ಇದನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಮತ್ತು ಅವರೋಹಣ ಕ್ರಮದಲ್ಲಿ ಬರೆಯಿರಿ ಎಂಬುದಾಗಿ ಕ್ವಶನ್ಸ್ನ ಕೇಳ್ತಾರೆ ಸೊ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶವು ಮೊದಲನೆಯ ಸ್ಥಾನದಲ್ಲಿದೆ ಸೊ ಅದೇ ರೀತಿ ಎರಡನೆಯ ಸ್ಥಾನ ಮಹಾರಾಷ್ಟ್ರ ಆಗಿದೆ ಮೂರು ಬಿಹಾರ ನಾಲ್ಕು ಪಶ್ಚಿಮ ಬಂಗಾಳ ಐದು ಮಧ್ಯಪ್ರದೇಶ ಆಗಿರುತ್ತೆ ಆರನೆಯ ಸ್ಥಾನ ಜನಸಂಖ್ಯೆಯಲ್ಲಿ ತಮಿಳುನಾಡುಗೂ ಆಗಿರುತ್ತೆ ಏಳನೆಯ ಸ್ಥಾನ ರಾಜಸ್ಥಾನ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಇದು ನಮ್ಮ ಕರ್ನಾಟಕದ ಸ್ಥಾನ ಎಂಟನೆಯ ಸ್ಥಾನ ಆಗಿದೆ ಅಂದರೆ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಾಗಿರುತ್ತೆ ಅಂದರೆ ಎಂಟನೆಯ ಸ್ಥಾನ ಆಗಿರುತ್ತೆ ಅದೇ ರೀತಿ ಒಂಬತ್ತನೆಯ ಸ್ಥಾನ ಗುಜರಾತ್ ಆಗಿರುತ್ತೆ ಹತ್ತನೆಯ ಸ್ಥಾನ ಆಂಧ್ರ ಪ್ರದೇಶ ಆಗಿರುತ್ತೆ ಸೊ ಈ ಒಂದು ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಾಗಿರುತ್ತೆ ಅಂದರೆ ಎಂಟನೆಯ ಸ್ಥಾನ ಆಗಿರುತ್ತೆ ಸ್ನೇಹಿತರೆ ಅದೇ ರೀತಿ ವಿಸ್ತೀರ್ಣ ಸೊ ನಮ್ಮ ಭಾರತದಲ್ಲಿ ಇರುವಂಥ ರಾಜ್ಯಗಳ ಪಟ್ಟಿಗಳಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯಗಳು ಅಥವಾ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ರಾಜಸ್ಥಾನವು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಅಂದರೆ ರಾಜಸ್ಥಾನ ಮೊದಲನೆಯ ಸ್ಥಾನದಲ್ಲಿದೆ ಸೊ ಎರಡನೆಯ ಸ್ಥಾನ ಮಧ್ಯಪ್ರದೇಶ ಆಗಿರುತ್ತೆ ಮೂರು ಮಹಾರಾಷ್ಟ್ರ ನಾಲ್ಕನೇ ಸ್ಥಾನ ವಿಸ್ತೀರ್ಣದಲ್ಲಿ ಉತ್ತರ ಪ್ರದೇಶ ಆಗಿರುತ್ತೆ ಆದರೆ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಅಂದರೆ ಉತ್ತರ ಪ್ರದೇಶ ಆಗಿರುತ್ತೆ ಆದರೆ ವಿಸ್ತೀರ್ಣದಲ್ಲಿ ನಾಲ್ಕನೇ ಸ್ಥಾನ ಉತ್ತರ ಪ್ರದೇಶ ಇದೆ ಅದೇ ರೀತಿ ಐದನೇ ಸ್ಥಾನ ಗುಜರಾತ್ ಇದೆ ಅದೇ ರೀತಿ ಆರನೇ ಸ್ಥಾನ ನಮ್ಮ ಕರ್ನಾಟಕ ಇದೆ ಸ್ನೇಹಿತರೆ ಆರನೇ ಸ್ಥಾನ ಅಂದರೆ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟಿದೆ ಅಂದರೆ ಆರನೇ ಸ್ಥಾನ ಆಗಿದೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಜನಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟಾಗಿದೆ ಅಂದರೆ ಎಂಟನೆಯ ಸ್ಥಾನದಲ್ಲಿದೆ ಸೊ ಕರ್ನಾಟಕದ ನಂತರದ ಸ್ಥಾನ ಯಾವುದಾಗಿದೆ ಅಂದರೆ ವಿಸ್ತೀರ್ಣದಲ್ಲಿ ಆಂಧ್ರ ಪ್ರದೇಶ ಇದೆ ಅದೇ ರೀತಿ ಎಂಟನೇ ಸ್ಥಾನ ಒಡಿಶಾ ಇದೆ ಒಂಬತ್ತನೇ ಸ್ಥಾನ ಛತ್ತೀಸ್ಗಢ ಇದೆ ಅದೇ ರೀತಿ ಹತ್ತನೆಯ ಸ್ಥಾನ ಯಾವುದಾಗಿದೆ ಅಂದರೆ ತಮಿಳುನಾಡು ಇದೆ ಸ್ನೇಹಿತರೆ ಮುಂದೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ಅಂದರೆ ದೇಶಗಳು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ಚೀನಾ ದೇಶವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ ಸೊ ನಂತರದ ಸ್ಥಾನ ನಮ್ಮ ಭಾರತ ಇದೆ ಅಂದರೆ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತವು ವೆರಿ ಇಂಪಾರ್ಟೆಂಟ್ ಎರಡನೇ ಸ್ಥಾನದಲ್ಲಿದೆ ಅದೇ ರೀತಿ ಮೂರನೇ ಸ್ಥಾನ ಅಮೇರಿಕಾ ಇದೆ ನಾಲ್ಕನೇ ಸ್ಥಾನ ಇಂಡೋನೇಷ್ಯಾ ಇದೆ ಅದೇ ರೀತಿ ಐದನೇ ಸ್ಥಾನ ಬ್ರೆಜಿಲ್ ದೇಶ ಇದೆ ಆರನೇ ಸ್ಥಾನ ಪಾಕಿಸ್ತಾನ ಏಳನೇ ಸ್ಥಾನ ನೈಜೀರಿಯಾ ಎಂಟನೇ ಸ್ಥಾನ ಬಾಂಗ್ಲಾದೇಶ ಅದೇ ರೀತಿ ಒಂಬತ್ತನೆಯ ಸ್ಥಾನ ರಷ್ಯಾ ಇದೆ ಸೊ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಪಟ್ಟಿಯಲ್ಲಿ ನಮ್ಮ ಭಾರತವು ಎರಡನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಅದೇ ರೀತಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶಗಳು ಅಂದರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶಗಳ ಪಟ್ಟಿಗಳನ್ನು ನಾವಿಲ್ಲಿ ನೋಡೋದಾದರೆ ರಷ್ಯಾ ದೇಶವು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ಹೊಂದಿ ಮೊದಲನೆಯ ಸ್ಥಾನದಲ್ಲಿದೆ ಅದೇ ರೀತಿ ಕೆನಡಾ ದೇಶವು ಎರಡನೆಯ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ಮೂರನೆಯ ಸ್ಥಾನ ಚೀನಾ ದೇಶ ಇದೆ ನಾಲ್ಕನೇ ಸ್ಥಾನ ಅಮೆರಿಕ ಇದೆ ಚೀನಾ ದೇಶವು ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಆದರೆ ವಿಸ್ತೀರ್ಣದಲ್ಲಿ ಚೀನಾ ಯಾವ ಸ್ಥಾನದಲ್ಲಿದೆ ಅಂದರೆ ಮೂರನೆಯ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನ ಅಮೇರಿಕಾ ಐದು ಬ್ರೆಜಿಲ್ ಆರು ಆಸ್ಟ್ರೇಲಿಯಾ ಏಳನೆಯ ಸ್ಥಾನ ವಿಸ್ತೀರ್ಣದಲ್ಲಿ ನಮ್ಮ ಭಾರತ ಇದೆ ಆದರೆ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ವಿಸ್ತೀರ್ಣದಲ್ಲಿ ನಮ್ಮ ಭಾರತವು ಏಳನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಅದೇ ರೀತಿ ಹೆಚ್ಚು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಖಂಡಗಳು ನೋಡೋದಾದ್ರೆ ಅಂದರೆ ಯಾವ ಯಾವ ಖಂಡವು ಹೆಚ್ಚು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಎಂಬುದಾಗಿ ಅರ್ವೈಸ್ ನೋಡೋದಾದರೆ ನಾವಿಲ್ಲಿ ಏಷ್ಯಾ ಖಂಡವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಪಟ್ಟಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಸೊ ಅದೇ ರೀತಿ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳಲ್ಲಿ ನಮ್ಮ ಭಾರತವು ಎರಡನೇ ಸ್ಥಾನದಲ್ಲಿದೆ ಚೀನಾ ದೇಶವು ಮೊದಲನೇ ಸ್ಥಾನದಲ್ಲಿದೆ ಅದೇ ರೀತಿ ಜನಸಂಖ್ಯೆಯನ್ನು ಹೊಂದಿರುವಂಥ ಖಂಡಗಳಲ್ಲಿ ಏಷ್ಯಾ ಖಂಡವು ನಮ್ಮ ಏಷ್ಯಾ ಖಂಡವು ಮೊದಲನೇ ಸ್ಥಾನದಲ್ಲಿದೆ ಆಫ್ರಿಕಾ ಖಂಡ ಎರಡನೇ ಸ್ಥಾನದಲ್ಲಿದೆ ಯುರೋಪ್ ಖಂಡ ಮೂರನೇ ಸ್ಥಾನದಲ್ಲಿದೆ ನಾಲ್ಕು ದಕ್ಷಿಣ ಅಮೇರಿಕಾ ಐದು ಉತ್ತರ ಅಮೇರಿಕಾ ಆರು ಆಸ್ಟ್ರೇಲಿಯಾ ಏಳನೇ ಸ್ಥಾನ ಅಂಟಾರ್ಕ್ಟಿಕಾ ಸೊ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಖಂಡಗಳಲ್ಲಿ ನಮ್ಮ ಏಷ್ಯಾ ಖಂಡವು ಮೊದಲನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಅದೇ ರೀತಿ ಹೆಚ್ಚು ಹೆಚ್ಚು ದೇಶಗಳನ್ನು ಹೊಂದಿರುವಂಥ ಖಂಡಗಳು ಅಂದರೆ ಯಾವ ಯಾವ ಖಂಡಗಳಲ್ಲಿ ಹೆಚ್ಚು ಹೆಚ್ಚು ದೇಶಗಳನ್ನು ಹೊಂದಿರುವಂಥ ಖಂಡಗಳನ್ನು ನಾವಿಲ್ಲಿ ಈ ಒಂದು ಲಿಸ್ಟಲ್ಲಿ ನಾವು ನೋಡೋದಾದರೆ ಮೊದಲನೆಯ ಖಂಡ ಯಾವುದಾಗಿದ್ರೆ ಆಫ್ರಿಕಾ ಖಂಡ ಆಗಿದೆ ಅಂದರೆ ಆಫ್ರಿಕಾ ಖಂಡದಲ್ಲಿ ಹೆಚ್ಚು ಹೆಚ್ಚು ದೇಶಗಳು ಕಂಡು ಬರ್ತದೆ ಅದೇ ರೀತಿ ಏಷ್ಯಾ ಖಂಡವು ಎರಡನೇ ಸ್ಥಾನದಲ್ಲಿದೆ ಸೊ ಮೂರನೇ ಸ್ಥಾನ ಯುರೋಪ್ ಖಂಡ ಇದೆ ನಾಲ್ಕನೇ ಸ್ಥಾನ ಉತ್ತರ ಅಮೆರಿಕ ಖಂಡದಲ್ಲಿ ಹೆಚ್ಚು ಹೆಚ್ಚು ದೇಶಗಳು ಕಂಡು ಬರ್ತದೆ ಅದು ನಾಲ್ಕನೇ ಸ್ಥಾನದಲ್ಲಿದೆ ದಕ್ಷಿಣ ಅಮೆರಿಕವು ಐದನೆಯ ಸ್ಥಾನದಲ್ಲಿದೆ ಅದೇ ರೀತಿ ಆಸ್ಟ್ರೇಲಿಯಾ ಖಂಡ ಅಥವಾ ದೇಶವು ಆರನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ನಾನು ಇಲ್ಲಿಯವರೆಗೆ ನಮ್ಮ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯಗಳನ್ನು ಅನುಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಜನಸಂಖ್ಯೆಯಲ್ಲಿ ಅನುಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಈ ಒಂದು ಖಂಡಗಳ ಜನಸಂಖ್ಯೆ ಆಗಿರ್ಬೋದು ಖಂಡಗಳ ಹೆಚ್ಚು ಹೆಚ್ಚು ದೇಶಗಳಾಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಅದೇ ರೀತಿ ವಿಸ್ತೀರ್ಣ ಆಗಿರ್ಬೋದು ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಾಗಿ ರಿಷಾ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ